अरे इदु जेलु एना जेल नेन मावन मने अल्ला नडिरे नेम नेम सेल्लिगे टाइम खतम सरियागत्र नान बर्तीन गुरु नीन यावाग होग्तिया नीन सेल्लिगे अरे जेलर सुम्ने एनेन हेळ्तिर्ताने हा हेळोनिगे इवाग एल्ला टाइम आगिदे ई शैतानिंदल्ल ನನ್ನ ಹೆಸರು ವಿಕಾಸ್ ನನ್ನ ವಯಸ್ಸು 18 ವರ್ಷ ಹಾಗೂ ನಾನು 15 ವರ್ಷದಿಂದ ಅಂದ್ರೆ 3 ವರ್ಷದಿಂದ ನಾನು ಯಾವ ಜಾಗದಲ್ಲಿ ಇದಿನೋ ಅದನ್ನ ಬಾಲ ಕಾರ್ಯಗ್ರಹ ಅಂತಾರೆ ಇನ್ನು ಕೆಲವರು ಸುಧಾರಾಲಯ ಆದ್ರೆ ನಿಜ ಏನಂದ್ರೆ ನಾನು ಜೈಲಲ್ಲಿ ಇದಿನಿ ಕಾನೂನಿನ ದೃಷ್ಟಿಯಲ್ಲಿ ನಾನು ಅಪರಾಧಿ ಸಮಾಜದ ದೃಷ್ಟಿಯಲ್ಲಿ ನಾನು ಒಬ್ಬ ಕೊಲೆಗಾರ ಹಾಗೂ ನನ್ನ ಊರಿನ ದೃಷ್ಟಿಯಿಂದ ನಾನು ಒಬ್ಬ ಸೈತಾನ ಅರೆ ಅರೆ ಎಲ್ಲಿಗೆ ಹೋಗ್ತಿದ್ರಾ ನಾನು ನಿಮಗೆ ನನ್ನ ಕಥೆ ಹೇಳ್ತೀನಿ ಆಮೇಲೆ ನೀವೇ ಡಿಸೈಡ್ ಮಾಡಿ ನಾನು ಯಾರು ಅಂತ ಮತ್ತೆ ಡಿಸೈಡ್ ಮಾಡಿ ಹೊರಟೋಗ್ ಬಿಡಿ ನಾನು ನಿಮ್ಮನ್ನ ತಡೆಯೋದಿಲ್ಲ ಆದ್ರೆ ಪೂರ್ತಿ ಕಥೆ ಕೇಳಿ ಇಲ್ಲ ಅಂದ್ರೆ ನೀವು ಕೂಡ ಅವರ ತರನೇ ನನ್ನನ್ನ ಶೈತಾನ ಅನ್ಕೊಂಡ್ ಬಿಡ್ತೀರಾ ನನ್ನ ಈ ಪವಿತ್ರವಾದ ಸ್ಥಳ ಅಂದ್ರೆ ಜೈಲ್ ಇಲ್ಲಿಗೆ ಬರುವ ಕಥೆ 3 ವರ್ಷ ಹಳೆಯದ್ದು ನಾನು ನಗರದ ಲೋಕಲ್ ಹೈಸ್ಕೂಲ್ ಅಲ್ಲಿ ಓದ್ತಾ ಇದ್ದೆ ನಾನು ಎಲ್ಲರಕ್ಕಿಂತ ಫಸ್ಟ್ ಇದ್ದೆ ಅಂತ ನಾನು ಹೇಳೋದಿಲ್ಲ ಆದ್ರೆ ಎಲ್ಲರಕ್ಕಿಂತ ಲಾಸ್ಟ್ ಕೂಡ ಇರಲಿಲ್ಲ ಸ್ಕೂಲ್ ಅಲ್ಲಿ ಎಲ್ಲರಿಗೂ ನನ್ನ ಪರಿಚಯ ಇತ್ತು ಹಾಗೂ ನನಗೆ ಅವರೆಲ್ಲರ ಮೇಲೆ ಹಿಂಸೆಗೂ ನನಗೂ ದೂರ ದೂರಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ ಒಂದ ವೇಳೆ ಯಾರ ಮೇಲಾದರೂ ವಿವಾದ ಇದ್ದರೆ ನಾನು ಮಾತುಕತೆಯಲ್ಲೇ ಸಾಲ್ವ್ ಮಾಡಿಬಿಡ್ತಿದ್ದೆ ವಿಷಯ ಗಲಾಟೆ ತಂಕ ಅಂತೂ ಯಾವತ್ತೂ ಹೋಗ್ತಾ ಇರಲಿಲ್ಲ ಮತ್ತೆ ನಾನು ಇಲ್ಲಿಗೆ ಹೇಗೆ ಬಂದೆ ಇದನ್ನೇ ನೀವು ಯೋಚನೆ ಮಾಡ್ತಿದ್ದೀರಲ್ಲ ನಾನು ಇಲ್ಲಿಗೆ ಬರುವ ಕತೆ ಶುರು ಆಗುತ್ತೆ ಸ್ಕೂಲ್ ಡೇಸ್ ಅಲ್ಲಿ ಅರ್ಥ ಆಯ್ತಾ ಸ್ಕೂಲ್ ಡೇ ಅಲ್ಲಿ ನನ್ನ ಸ್ಕೂಲ್ ಅಲ್ಲಿ ಓದಿರುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ವಾಪಸ್ ಬರ್ತಾರೆ ಸ್ಕೂಲ್ ಗೆ ಏನಾದರೂ ದಾನ ಮಾಡಿ ಹೊರಟೋಗ್ ಬಿಡ್ತಾರೆ ಈ ಬಾರಿ ಯಾವುದೇ ದೊಡ್ಡ ವ್ಯಕ್ತಿ ಅಂತ ಬಂದಿರಲಿಲ್ಲ ಆದ್ರೆ ಸ್ಕೂಲ್ ಗೆ ದೊಡ್ಡ ಗಿಫ್ಟ್ ಖಂಡಿತ ಬಂತು ಹಾಗೂ ಆ ಗಿಫ್ಟ್ ಏನಂದ್ರೆ 1 ಕೋಟಿ ರೂಪಾಯಿ ಹಾಗೂ ಒಂದು ದೊಡ್ಡ ಪೇಂಟಿಂಗ್ ದುಡ್ಡು ಈ ಸ್ಕೂಲಿನ ಖಾತೆಗೆ ಹೋಗ್ಬಿಡ್ತು ಹಾಗೂ ಪೇಂಟಿಂಗ್ ಸ್ಕೂಲಿನ ಮೀಟಿಂಗ್ ರೂಮ್ ಅಲ್ಲಿ ಹಾಕಿಬಿಟ್ರು ಎಲ್ಲರೂ ಈ ಪೇಂಟಿಂಗ್ ಅನ್ನು ನೋಡ್ತಾ ಇರುವಾಗ ಒಂದು ವಿಚಿತ್ರವಾದ ಘಟನೆ ಆಗೋಯ್ತು ಆ ಚಿತ್ರದಲ್ಲಿ ಇಬ್ರು ಹೆಣ್ಮಕ್ಕಳಿದ್ರು ಆದ್ರೆ ನನಗೆ ಯಾಕೋ ಗೊತ್ತಿಲ್ಲ ಮೂರು ಕಾಣಿಸ್ತಾ ಇದ್ರು ನಾನು ಗೆಳೆಯರತ್ರ ಕೇಳ್ದೆ ನಿಮಗೆ ಎಷ್ಟು ಹೆಣ್ಮಕ್ಕಳು ಕಾಣಿಸ್ತಾ ಇದ್ದಾರೆ ಅಂತ ಅವರು ಹೇಳಿದ್ರು ಇಬ್ರು ಆದ್ರೆ ನಾನು ಹೇಳ್ದೆ ನನಗೆ ಮೂರು ಕಾಣಿಸ್ತಾ ಇದ್ದಾರೆ ಅಂತ ಅವರು ಎಲ್ಲರೂ ನನಗೆ ಆಡ್ಕೊಳ್ಳೋಕೆ ಶುರು ಮಾಡಿದ್ರು ನಾನು ಅಂದ್ಕೊಂಡೆ ಈ ವಿಷಯವನ್ನ ಯಾರಿಗೂ ಹೇಳಲ್ಲ ಅಂತ ಅಲ್ಲ ಯಾರ್ ತಾನೇ ನಮ್ಮ ಮೇಲೆ ನಗ್ಲಿ ಅಂತ ಬಯಸ್ತಾರೆ ಹೇಳಿ ನನಗೆ ನೆನಪಿದೆ ಆ ದಿನ ಸ್ಕೂಲ್ ಅಲ್ಲಿ ಸ್ವೀಟ್ ಕೂಡ ಹಂಚಿದ್ರು ಸ್ವಲ್ಪ ಸ್ವೀಟ್ ಅನ್ನ ತಿಂದೆ ಇನ್ನು ಉಳಿದಿದ್ದನ್ನ ಜೇಬಲ್ ಹಾಕೊಂಡು ಮನೆಗೆ ಬಂದ್ಬಿಟ್ಟೆ ಸ್ಕೂಲ್ ಇಂದ ಸ್ವಲ್ಪ ದೂರ ಅಷ್ಟೇ ಹೋಗಿದ್ದೆ ನಾನು ನೋಡಿದೆ ನನ್ನ ಜೊತೆ ಓದ್ತಿರುವಂತ ಒಂದು ಹೆಣ್ಮಗಳು ನನ್ನ ಮುಂದೆನೇ ಹೋಗ್ತಾ ಇದ್ಲು ಅವಾಗಲೇ ಗೊತ್ತಿಲ್ಲ ಎಲ್ಲಿಂದನೋ ಒಂದು ತ್ರಿಶೂಲ ಬಂತು ಹಾಗೂ ಅವಳ ಎದೆಗೆ ಚುಚ್ಚಿಬಿಡ್ತು ಅವಳು ಅಲ್ಲೇ ಸತ್ತೋಗ್ಬಿಟ್ಳು ನಾನ್ ಅಲ್ಲೇ ಅವಳ ಶವದತ್ರ ಮೊಣಕಾಲು ಊರಿ ಕೂತ್ಕೊಂಡಿದ್ದೆ ಆಗ್ಲೇ ನನಗೆ ಆ ದಾರಿ ಬದಿಯಲ್ಲಿ ಒಂದು ಆಕೃತಿ ಕಾಣಿಸ್ತು ಒಂದು ಹೆಂಗಸು ಅವಳ ಕೊರಳಲ್ಲಿ ಬುರುಡೆಗಳ ಮಾಲೆ ಇತ್ತು ನನಗೆ ಗೊತ್ತಿಲ್ಲ ಅವಳಿಗೆ ಏನಂತ ಹೇಳೋದು ಅಂತ ಆದ್ರೆ ನೀವು ಪಿಶಾಚಿ ಅಂತ ಹೇಳಬಹುದು ನನಗೆ ಬಿಟ್ರೆ ಬೇರೆ ಯಾರಿಗೂ ಕಾಣಿಸ್ಲಿಲ್ಲ ಆದ್ರೆ ನಾನು ಅದನ್ನ ಬೇರೆ ಯಾರಿಗೂ ಹೇಳಲಿಲ್ಲ ಹೇಳಿದಿದ್ರೆ ನನ್ನನ್ನ ಅವರು ಹುಚ್ಚ ಅನ್ಕೊಂಡ್ಬಿಡ್ತಿದ್ರು ಎಂದಿನಂತೆ ಅವತ್ತು ಕೂಡ ನಾನು ಸ್ಕೂಲಿಗೆ ಸರಿಯಾದ ಟೈಮಿಗೆ ತಲುಪಿಟ್ಟೆ ಅಲ್ಲಿ ಪ್ರೇಯರ್ ಮೀಟಿಂಗ್ ಆಗ್ತಿರುವಾಗ ನನ್ನ ಗಮನ ಆ ಪೇಂಟಿಂಗ್ ಮೇಲೆ ಹೋಗ್ಬಿಡ್ತು ಆ ಪೇಂಟಿಂಗ್ ಅಲ್ಲಿ ಇವಾಗ ನಾಲ್ಕು ಹೆಣ್ಮಕ್ಕಳಿದ್ರು ಹಾಗೂ ನಾಲ್ಕನೇ ಆ ಹೆಂಗಸಿನ ಮುಖ ನೆನ್ನೆ ಸತ್ತೋದವಳ ಮುಖ ತರನೇ ಇತ್ತು ಇದನ್ನ ನೋಡಿ ಅನ್ಕೊಳ್ಳಿ ನನ್ನ ತಲೆ ಮೇಲೆ ಆಕಾಶರೇ ಬಿದ್ದಂಗಾಗೋಯ್ತು ನಾನು ಇದನ್ನ ನನ್ನ ಗೆಳೆಯರಿಗೆ ಹೇಳೋದಕ್ಕೂ ಕೂಡ ಪ್ರಯತ್ನ ಪಟ್ಟೆ ಆದ್ರೆ ಮತ್ತೆ ನನ್ನ ಮಾತನ್ನ ಅವರು ಆಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ಬಿಟ್ರು ಅವತ್ತು ನಾವೆಲ್ಲರೂ ಸ್ಕೂಲ್ ಮುಗಿದ ನಂತರ ನಮ್ಮ ನಮ್ಮ ಕ್ಲಾಸ್ ರೂಮ್ ಇಂದ ಹೊರಗಡೆ ಬರ್ತಾ ಇದ್ವಿ ಅಷ್ಟೊತ್ತಿಗೆ ನಮಗೆ ಕೂಗ್ತಿರುವ ಧ್ವನಿ ಕೇಳಿ ಬಂತು ನಾವು ಕೂಡಲೇ ಆ ಧ್ವನಿ ಬಂದ ಜಾಗಕ್ಕೆ ಓಡಿ ಹೋದ್ವಿ ನಾವು ನೋಡಿದ್ವಿ ಯಾವುದ ಹೆಣ್ಣು ಸ್ಕೂಲಿನ ಮೂರನೇ ಫ್ಲೋರ್ ಇಂದ ಕೆಳಗಡೆ ಬಿದ್ದು ಸತ್ತೋಗಿದ್ದಾಳೆ ಅವಳ ಮುಖಕ್ಕೆ ಹೇಗ್ ಗಾಯ ಆಗಿತ್ತು ಅಂದ್ರೆ ಅವಳು ಯಾರು ಅಂತ ಗುರುತಿಡಿಯೋದು ಕಷ್ಟ ಆಗೋಗಿತ್ತು ಆಗಲೇ ಯಾವುದು ಹೆಂಗಸು ನಗುತ್ತಿರುವ ಸದ್ದು ಕೇಳಿತು ಹಾಗೂ ಈ ಧ್ವನಿ ನನ್ನ ಸ್ಕೂಲಿನ ಚಾವಣಿ ಮೇಲಿಂದ ಬರ್ತಿತ್ತು ನಾನು ನೋಡಿದೆ ಅದೇ ಪಿಶಾಚಿ ಆ ಚಾವಣಿ ಮೇಲೆ ನಿಂತ್ಕೊಂಡು ನನ್ನ ಕಡೆ ನೋಡ್ತಾ ನಗ್ತಾ ಇದ್ಲು ನಾನು ಶವವನ್ನ ಅಲ್ಲೇ ಬಿಟ್ಟು ಸ್ಕೂಲಿನ ಮೀಟಿಂಗ್ ಹಾಲ್ ಹತ್ರ ಓಡೋದೆ ನಾನು ಒಳಗಡೆ ಹೋಗಿದ ತಕ್ಷಣನೇ ನಾನು ನೋಡಿದೆ ಆ ಪೇಂಟಿಂಗ್ ಅಲ್ಲಿ ಇವಾಗ 5 ಜನ ಹೆಣ್ಮಕ್ಕಳಿದ್ರು ಹಾಗೂ 5ನೇ ಹೆಣ್ಣಿನ ಮುಖ ಬೇರೆ ಯಾರು ಅಲ್ಲ ನನ್ನ ತಂಗಿಯ ಮುಖದ ತರಾನೇ ಇತ್ತು ನನ್ನ ತಂಗಿ ಕೂಡ ನನ್ನ ಸ್ಕೂಲಲ್ಲೇ ಓದ್ತಾ ಇದ್ಲು
ನಾನು ಯಾವಾಗ ಓಡಿ ಹೋಗಿ ಮತ್ತೆ ಆಶವದ ಹತ್ರ ಹೋದ್ನೋ ನಾನು ನೋಡಿದೆ ಆ ಶವ ನನ್ನ ತಂಗಿದೇ ಆಗಿತ್ತು ನಾನು ನನ್ನ ಕುಟುಂಬಕ್ಕೆ ಈ ವಿಷಯ ಹೇಳಕ್ಕೆ ಪ್ರಯತ್ನಪಟ್ಟೆ ನಾನು ನನ್ನ ಸ್ಕೂಲಿನ ಪ್ರಿನ್ಸಿಪಲ್ ಹತ್ರ ಕೂಡ ಹೋದೆ ಹಾಗೂ ಜೊತೆಗೆ ಬೇವುಕೂಪನ ತರ ಪೊಲೀಸ್ ಸ್ಟೇಷನ್ಗೆ ಪಿಶಾಚಿಯ ವಿರುದ್ಧ ಎಫ್ಐಆರ್ ಹಾಕಕ್ಕೂ ಹೋದೆ ಎಲ್ಲ ಕಡೆನೂ ನನ್ನನ್ನು ಆಡ್ಕೊಂಡ್ರು ಎಲ್ಲ ಕಡೆನೂ ನನ್ನನ್ನು ಹುಚ್ಚ ಅಂದ್ರು ಎಲ್ಲ ಕಡೆನೂ ಜನರ ನಗು ನನ್ನನ್ನು ಹಿಂಬಲಿಸ್ತಾ ಬಂತು ನಾನು ನನ್ನ ರೂಮಿಗೆ ಬಂದು ಅಳಕ ಶುರು ಮಾಡಿದೆ ನಾನು ಏನು ಮಾಡಬಹುದು ಅಂತ ಯೋಚನೆ ಮಾಡಕ ಶುರು ಮಾಡಿದೆ ಆಗಲೇ ನನ್ನ ಫೋನ್ ಬಡಿಯಕ ಶುರು ಆಯಿತು ಫೋನ್ ಬೇರೆ ಯಾರದು ಅಲ್ಲ ನನ್ನ ಗೆಳೆಯ ವಿವೇಕನದ ಆಗಿತ್ತು ನಾನು ಫೋನ್ ಎತ್ತಿದಾಗ ವಿವೇಕ್ ಹೇಳಿದ ವಿಕಾಸ್ ನಿನಗೆ ಗೊತ್ತಾಯ್ತ ನಮ್ಮ ಕ್ಲಾಸ್ ಅಲ್ಲಿ ಅವಳು ಪ್ರಿಯಾ ಓದ್ತಿದ್ಲಲ್ಲ ಅರೆ ಅದೇ ಪ್ರಿಯಾ ಎಲ್ಲರಕ್ಕಿಂತ ಫಸ್ಟ್ ಆನ್ಸರ್ ನ ಕೊಡಕ್ಕೆ ಕೈ ಎತ್ತಿದ್ಲಲ್ಲ ಅರೆ ಅದೇ ಬ್ರಿಲಿಯಂಟ್ ಪ್ರಿಯಾ ಹಾ ಹಾ ನನಗೆ ಗೊತ್ತಿದೆ ಪ್ರಿಯಾ ಯಾರಂತ ನೀನ್ ಹೇಳು ನೀನ್ ಯಾಕೆ ಫೋನ್ ಮಾಡ್ದೆ ಅಲ್ಲ ಕೇಳ್ಪಟ್ಟೆ ಪ್ರಿಯಾ ಮರ್ಡರ್ ಆದ್ಲು ಇದನ್ನ ಕೇಳಿ ಫೋನ್ ನನ್ನ ಕೈಯಿಂದ ಬಿದ್ದೋಗ್ಬಿಡ್ತು ಈ ಬಾರಿ ನನಗೆ ಯಾವುದೇ ಪಿಶಾಚಿ ಕಾಣಿಸ್ಲಿಲ್ಲ ನಗು ಕೂಡ ಕೇಳಿಸ್ಲಿಲ್ಲ ಆದ್ರೆ ನನಗೆ ಗೊತ್ತಾಯ್ತು ಇದು ಯಾರ ಕೆಲಸ ಅಂತ ನಾನು ನನ್ನ ಕೋಣೆಗೆ ಹೋದೆ ಹಾಗೂ ರಾತ್ರಿ ಇಡೀ ಯೋಚನೆ ಮಾಡ್ದೆ ನಾನು ಯೋಚನೆ ಮಾಡ್ತಾ ಇದ್ದೆ ನಾನು ಹೇಳಿದ್ರೆ ಯಾರು ವಿಶ್ವಾಸ ಮಾಡಲ್ಲ ಅಂತ ಹಾಗೂ ಈ ಕೊಲೆಯ ಬಗ್ಗೆ ಯಾರಿಗೂ ಗೊತ್ತಾಗದೇ ಇದ್ದಾಗ ಈ ಕೊಲೆಗೆ ಸಮಸ್ಯೆ ಕೂಡ ಎಲ್ಲಿಂದ ಗೊತ್ತಾಗುತ್ತೆ ನಾನು ಭಯಸ್ತಾ ಇರಲಿಲ್ಲ ಬೇರೆ ಯಾರದೋ ತಂಗಿ ಕೂಡ ಸತ್ತೋಗ್ಲಿ ಅಂತ ಅದು ಕೂಡ ನನ್ನ ತಂಗಿ ತರ ನಾನು ಭಯಸ್ತಾ ಇರಲಿಲ್ಲ ಆ ಪಿಶಾಚಿಯ ಇಂತ ಆಟ ಹಿಡಿ ನಗರದಲ್ಲೆಲ್ಲ ಹರಡ್ಲಿ ಅಂತ ಆ ಪೇಂಟಿಂಗಿನ ನಿಜ ರೂಪ ನನಗೆ ಮಾತ್ರ ಯಾಕೆ ಗೊತ್ತಿತ್ತು ಅಂತ ಗೊತ್ತಿರಲಿಲ್ಲ ಬೇರೆಯವರಿಗೆ ಅದರ ನಿಜ ರೂಪ ಯಾಕೆ ಕಾಣಿಸ್ತಿರಲಿಲ್ಲ ಬಹುಶಃ ಈ ಪ್ರಾಬ್ಲಮ್ ನ ಸೊಲ್ಯೂಷನ್ ನ ಜವಾಬ್ದಾರಿ ಆ ದೇವರು ನನಗೆ ಕೊಟ್ಟಿದ್ರು ಈ ಸಮಾಜಕ್ಕೆ ಈ ನಗರಕ್ಕೆ ಈ ಕುಟುಂಬಕ್ಕೆ ನನ್ನ ಮೇಲೆ ನಂಬಿಕೆನೇ ಇರಲಿಲ್ಲ ಬಹುಶಃ ದೇವರಿಗಿತ್ತು ನಾನು ಯೋಚನೆ ಮಾಡ್ತಾ ಇದ್ದೆ ನಾನು ಏನು ಮಾಡಬಹುದು ಅಂತ ಹೇಗೆ ಮಾಡಬೇಕು ಅಂತ ಒಂದ್ಸಲ ನಾನು ಯೋಚನೆ ಮಾಡಿದೆ ಅಂದಮೇಲೆ ಏನು ಮಾಡಬೇಕು ಅಂತ ನಾನು ರಾತ್ರಿಯ ಹೆಚ್ಚು ಕಮ್ಮಿ 3 ಗಂಟೆಗೆ ನನ್ನ ಮನೆಯಿಂದ ಹೊರಗಡೆ ಬಂದುಬಿಟ್ಟೆ ಹೋಗ್ತಾ ಹೋಗ್ತಾ ನಾನು ನನ್ನ ಮನೆಯಿಂದ ಬೆಂಕಿ ಪಟ್ನ ಹಾಗೂ ಕೆರೋಸಿನ್ ಇಂದ ತುಂಬಿರುವಂತ ಪೂರ ಕ್ಯಾನ್ ಅನ್ನ ನನ್ನ ಜೊತೆ ಹಿಡ್ಕೊಂಡ್ಬಿಟ್ಟೆ ಹೆಚ್ಚು ಕಮ್ಮಿ 15 ಮಿನಿಟ್ ನಡೆದು ಹೋದ ನಂತರ ನಾನು ನನ್ನ ಸ್ಕೂಲಿಗೆ ತಲುಪಿಟ್ಟೆ ಮೀಟಿಂಗ್ ರೂಮ್ ಹಾಗೂ ನನ್ನ ಮಧ್ಯೆ ಕೇವಲ ಒಂದು ಬಾಗ್ಲಿತ್ತು ಆ ಬಾಗ್ಲು ಒಡೆದು ಬೀಳೋವರೆಗೂ ನಾನು ಅದಕ್ಕೆ ಒದಿತಾನೆ ಇದ್ದೆ ಯಾವಾಗ ಬಾಗ್ಲು ಮುರಿದು ಬಿತ್ತು ಆವಾಗ ಆ ಪೇಂಟಿಂಗ್ ನನ್ನ ಮುಂದೆ ನಿಂತ್ಕೊಂಡಿತ್ತು ಹಾಗೂ ಈಗ ಅದರಲ್ಲಿ 6 ಹೆಣ್ಮಕ್ಳು ಸೇರ್ಕೊಂಡಿದ್ರು ನಾನು ಆ ಪೇಂಟಿಂಗ್ಗೆ ಕೆರೋಸಿನ್ ಹಾಕಿದೆ ಹಾಗೂ ಬೆಂಕಿ ಕಡ್ಡಿಯಿಂದ ಬೆಂಕಿ ಹಾಕ್ಬಿಟ್ಟೆ ಹೇಗೆ ಬೆಂಕಿ ಹಚ್ಕೊಂಡ್ಬಿಡ್ತೋ ನನಗೆ ಆ ಪಿಶಾಚಿಯ ಅಳುವಿನ ಸದ್ದು ಕೇಳಿ ಬಂತು ಹಾಗೂ ತುಂಬಾ ದಿನದ ನಂತರ ಅವಳ ಅಳುವಿನ ಜೊತೆಗೆ ನನ್ನ ಮುಖದ ಮೇಲೆ ನಗು ವಾಪಸ್ ಬಂದ್ಬಿಡ್ತು ನಾನು ನಗ್ತಾ ನಗ್ತಾ ಸ್ಕೂಲಿಂದ ಹೊರಗಡೆ ಬಂದೆ ಇವಾಗ ನಾನು ಹಚ್ಚಿದ ಬೆಂಕಿಯಿಂದ ಹೆಚ್ಚು ಕಮ್ಮಿ ಪೂರ ಸ್ಕೂಲ್ ಉರಿತಾ ಇತ್ತು ಆದ್ರೆ ನಾನು ನಗ್ತಾ ಆಯ್ತೆ ಸ್ವಲ್ಪ ಸಮಯದ ನಂತರ ಆ ಪಿಶಾಚಿಯ ಧ್ವನಿ ಕೂಡ ನಿಂತೋಗ್ಬಿಡ್ತು ಬಹುಶಃ ಆ ಚಿತ್ರದಲ್ಲೇ ಅದರ ಜೀವ ಇತ್ತು ಅನ್ಸುತ್ತೆ ನನ್ನ ನಗುವನ್ನ ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಆಗ್ಲೇ ಬೆಂಕಿಯನ್ನ ನೋಡಿ ಇಡೀ ನಗರವೇ ಅಲ್ಲಿ ಬಂದು ಸೇರುತ್ತೆ ನನ್ನನ್ನ ಪೊಲೀಸರಿಗೆ ಹಿಡ್ಕೊಂಡ್ಬಿಡ್ತಾರೆ ಅವತ್ತಿನಿಂದ ಇಲ್ಲಿಯವರೆಗೂ ನಾನು ಇಲ್ಲೇ ಇದ್ದೀನಿ ಅರೆ ಶೈತಾನಣ್ಣ ಓ ಸಿಟ್ಟಾಗ್ಬಿಡಣ್ಣ ಅದೇನಂದ್ರೆ ಒಳಗೆ ಹೋಗುವ ಸಮಯ ಆಗೋಯ್ತು ದಯವಿಟ್ಟು ನೀವಾದರೂ ಎಲ್ಲರ ಮುಂದೆ ನನ್ನ ಮರ್ಯಾದೆ ಉಳಿಸಿ ಅಣ್ಣ ಹೊರಡಿ ಇವಾಗ ಸಾಯಂಕಾಲ ಆಯ್ತು ನಾನು ಕೋಣೆಗೆ ಹೋಗುವ ಸಮಯ ಬಂದಾಯ್ತು ನೀವೇನು ಡಿಸಿಷನ್ ತಗೊಂಡ್ರಿ ನಾನು ಯಾರು ನಿಮ್ಮ ದೃಷ್ಟಿಯಲ್ಲಿ ಒಬ್ಬ ಅಪರಾಧಿ ಒಬ್ಬ ಕೊಲೆಗಾರಕ ಅಥವಾ ಸ್ಕೂಲನ್ನು ಸುಟ್ಟಾಕುವ ಸೈತಾನ್ ಹಾಗೂ ನೀವೇನು ಮಾಡ್ತಿದ್ರಿ ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಇರಲಿ ನೀವು ಯೋಚನೆ ಮಾಡಿ ನಾನು ಹೋಗ್ತೀನಿ ಈ ಮಾತನ್ನ ನೆನ್ಬಿಟ್ಕೊಳ್ಳಿ ನನ್ನ ದೃಷ್ಟಿಯಲ್ಲಿ ನಾನೊಬ್ಬ ಹೀರೋ ಬೇರೆಯವರ ದೃಷ್ಟಿಯಲ್ಲಿ ನಾನು ನನ್ನನ್ನು ನೋಡೋದೇ ಇಲ್ಲ